ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 8ನೆಯ ಪದ್ಯ. ಆ ಪದ್ಯ ಹೀಗಿದೆ: ಧರಣಿ ನಾರಿಗೆ ಪಾಂಡುಬಿಂಬಳಿಯಮಿಲ್ಲಾರುಂಪೆರರ್ಗಂಡರಂತಿರಲೇವಂಬಡೆ ದಿರ್ದೊಡೆದು ಕಿಡುಗುಂ ಸಪ್ತಾಂಗಮೀರಾಜ ಕಕ್ಕರ ಸಂಧರ್ಮ ಜನಕುಮೆಂದು ನಯದಿ ನಿಶ್ಚಯಿಸಿ ಕಲ್ಯಾಣಕಾರ್ಯರದರು ಕಟ್ಟಿದರಾದ್ರು ಯುಧಿಷ್ಠಿರ ನೃಪಂಗೆ ಉತ್ಸಾಹದಿಂ ಪಟ್ಟಮಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಧರಣಿ ನಾರಿಗೆ ಪಾಂಡುವಿಂ ಬಳಿಯಂ ಇಲ್ಲ ಆರುಂ ಪೆರರ್ಗಂಡರ್ ಅಂತಿರಲೇವಂ ಬಡೆದಿರ್ದೊಡಂ ಅಳ್ದು ಕಿಡುಗುಂ ಸಪ್ತಾಂಗಂ ಈ ರಾಜ್ಯಕ್ಕೆ ಸಪ್ತಾಂಗಂ ಈ ರಾಜ್ಯಕ್ಕೆ ಅರಸಂ ಧರ್ಮಜಂ ಅಕ್ಕುಮೆಂದು ನಯದಿಂ ನಿಶ್ಚಯಿಸಿ ಕಲ್ಯಾಣ ಕಾರ್ಯರಥರ್ ಕಟ್ಟಿದರು ಆ ಯುಧಿಷ್ಠಿರ ನೃಪಂಗೆ ಉತ್ಸಾಹದಿಂ ಪಟ್ಟಮಂ. ಇದರ ಅರ್ಥ ಹೀಗಿದೆ: ಧರಣಿ ನಾರಿಗೆ ಪಾಂಡುವಿಂ ಬಳಿಯಂ ಇಲ್ಲಾರುಂ ಪೆರರ್ಗಂಡರು. ಅಂದರೆ ಭೂಮಿ ಎನ್ನುವಂತಹ ನಾರಿಗೆ, ಕನ್ಯೆಗೆ ಪಾಂಡುವಿಂ ಬಳಿಯಂ ಇಲ್ಲಾರುಂ ಪೆರರ್ಗಂಡರು, ಪಾಂಡುರಾಜನ ಬಳಿಕ ಯಾರೂ ಕೂಡ ಬೇರೆ ಗಂಡರು ಎನ್ನುವರು ಇಲ್ಲ. ಅಂದರೆ ಭೂಮಿಗೆ ಪಾಂಡು ಚಕ್ರವರ್ತಿಯ ಬಳಿಕ ನಿಜವಾದ ಚಕ್ರವರ್ತಿಗಳು ರಾಜರು ಯಾರೂ ಆಗಿ ಹೋಗಿಲ್ಲ. ಇಂತಿರಲ್ ಏವಂ ಬಡೆದಿರ್ದೊಡೆ ಅಳ್ದು ಕಿಡುಗುಂ ಸಪ್ತಾಂಗಂ, ಹೀಗಿರಲಾಗಿ ಏವಂ ಕೆಟ್ಟದು ಅಥವಾ ದುಶ್ಯಪ್ನ ಬಡೆದಿರ್ದೊಡೆ ಈ ಕೆಟ್ಟತನ ಬಳೆದು ಅಥವಾ ತುಂಬಿಕೊಂಡು ಅಳ್ದು ಕಿಡುಗುಂ ಸಪ್ತಾಂಗಂ, ಪೂರ್ಣವಾಗಿ ಸಪ್ತಾಂಗವೇ ಕೆಟ್ಟು ಹೋಗ್ಬೋದು. ಸಪ್ತಾಂಗ ಅಂದರೆ ಯಾವುದು? ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ದುರ್ಗ, ಬಲ, ಈ ಥರದ ಅಂದರೆ ರಾಜನಿಗಿರಬೇಕಾದಂತಹ ಒಡೆಯ, ಅಂದರೆ ರಾಜ್ಯಕ್ಕೆ ಇರಬೇಕಾದಂತಹ, ರಾಜನಿಗಲ್ಲ ರಾಜ್ಯಕ್ಕೆ ಇರಬೇಕಾದಂತಹ ಪ್ರಭು, ಮಂತ್ರಿ, ಆಮೇಲೆ ಸುಜನರು ಅಂದರೆ ಹಿತವಂತರು, ಕೋಶ, ಇವು ಇತ್ಯಾದಿ, ಅದನ್ನು ಸಪ್ತಾಂಗ ಅಂತ ನಾವು ಹೇಳ್ತೀವಿ. ಈಗ ನಾನು ಹೇಳಿದಂಥ ಈ ಸಪ್ತಾಂಗಗಳು ಕಿಡುಗು, ಕೆಟ್ಟು ಹೋಗ್ಬೋದು. ರಾಜ್ಯಕ್ಕೆ ಅರಸಂ ಧರ್ಮಜಂ ಅಕ್ಕುಮೆಂದು ಹಾಗೆ ಆದುದರಿಂದ ರಾಜ್ಯಕ್ಕೆ ಅರಸನಾಗಿ ಧರ್ಮರಾಜನು ಇರಬೇಕು ಎಂದು ನಯದಿಂ ನಿಶ್ಚಯಿಸಿ, ಎಲ್ಲರೂ ಕೂಡ ಬಹಳ ಸಾವಧಾನವಾಗಿ ನಿಶ್ಚಯ ಮಾಡಿ ಕಲ್ಯಾಣ ಕಾರ್ಯರಥರು ಮಂಗಳವನ್ನು ಮಾಡಬೇಕು ಎನ್ನುವಂತಹ ಮನಸ್ಸುಳ್ಳವರು ಕಟ್ಟಿದರ ಯುಧಿಷ್ಠಿರನು ಪಂಗೆ ಆ ಯುಧಿಷ್ಠಿರ ರಾಜನಿಗೆ ಉತ್ಸಾಹದಿಂದ ಪಟ್ಟಬಂಧವನ್ನು ಮಾಡಿದರು ಎನ್ನುವುದು ಈ ಪದ್ಯದ ಅರ್ಥ. ಅಂದರೆ ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಭೂಮಿಯನ್ನು ನಾರಿಯನ್ನು ಎಂದು, ಅಂದರೆ ಭೂಮಾತೆ ಎನ್ನುವಂಥ ಕಲ್ಪನೆ ಕಂಡುಬರ್ತದೆ. ಹಾಗೆ ಭಾವಿಸುತ್ತಾ ಅದಕ್ಕೆ ಯೋಗ್ಯರಾದಂಥ ಗಂಡರು, ಪರಾಕ್ರಮಶಾಲಿಗಳು, ಚಕ್ರವರ್ತಿಗಳು ಅಂತ ಯಾರನ್ನು ಹೇಳ್ತಾರೋ ಅವರು ಇರಬೇಕು. ಅದು ಆ ಪರಂಪರೆ ತಪ್ಪಿ ಹೋಗಬಾರದು. ತಪ್ಪಿ ಹೋದರೆ ಏನಾಗ್ತದೆ? ರಾಜ್ಯಕ್ಕೆ ಅವಶ್ಯಕವೆನಿಸುವಂಥ ಸಪ್ತಾಂಗಗಳು ಕೂಡ ಅಡುಗು ಕಿಡುಗು ಮುಳುಗಿ ನಾಶವಾಗ್ತದೆ. ಹಾಗಾಗಬಾರದು ಅಂತ ನಿಶ್ಚಯ ಮಾಡಿ ಕಲ್ಯಾಣವನ್ನು ನಾವು ಯೋಚನೆ ಮಾಡೋಣ, ಮಂಗಳಕಾರಿಯಾದಂಥ ಕೆಲಸವನ್ನು ಮಾಡೋಣವೆಂದು ತಿಳಿದಂತಹ ಹಸ್ತಿನಾವತಿಯ ಚಂದ್ರವಂಶದ ಶ್ರೇಷ್ಠರಾದಂತಹ ಆಗಿನ ಕಾಲದ ಭೀಷ್ಮಾಚಾರ್ಯರು ಮೊದಲಾದವರು ಈ ಪರಂಪರೆಗೆ ಯುಧಿಷ್ಠಿರ ಮಹಾರಾಜನೇ ಸರಿ ಎಂದು ನಿಶ್ಚಯ ಮಾಡಿ ಅತ್ಯಂತ ಉತ್ಸಾಹದಿಂದ ಪಟ್ಟವನ್ನು ಕಟ್ಟಿದರು ಎನ್ನುವುದು ಇದರ ಒಟ್ಟು ಭಾವಾರ್ಥ.